ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನಲ್ಲಿ ಏನಿರುತ್ತೆ ಅಂತಂದರೆ, ನನಗೆ ಹಳೆ ಪ್ರೀವಿಯಸ್ ವೀಡಿಯೋಸ್ ಮದುವೆದು ವೀಡಿಯೋಸ್ ನೋಡಿದ್ರೆ ನಿಮಗೆ ಕೆಲವೊಂದೊಂದು ಕ್ವಶನ್ಸ್ ನನಗೆ ಕಾಮೆಂಟ್ ತಿಳಿಸಿದ್ರಿ, ಕೆಲವೊಂದೊಂದು ನನಗೆ ಮೇಲ್ ಕಳಿಸಿದ್ದೀರಾ, ಯಾವ ಥರ ಪ್ಲ್ಯಾನಿಂಗ್ ಮಾಡಿದ್ರಿ, ಇವೆಲ್ಲವನ್ನು ಡಿಸೈನ್ಸ್ ಯಾವ ಥರ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಫಸ್ಟಿಗೆ ನಾವು ಮದುವೆಕ್ಕಿಂತ ಮುಂಚೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ, ಹೇಗೆ ಮಾಡ್ಕೊಂಡಿದ್ವಿ ಅಂತ ಈ ವಿಡಿಯೋದಲ್ಲಿ ಇರುತ್ತೆ. ಹಾಗೆ ಸಂಡೇದು ನಮ್ಮ ಟೈಮ್ ಹೆಂಗೆ ಯಾಮರಿಸುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆನೂ ಕೊಡ್ತೀನಿ. ಏನು ಅಂತಂದರೆ, ಇದು ಆ್ಯಕ್ಚುಲಿ ಸಂಡೇ ಲಾಗು, ಅಮ್ಮ ಮನೆಗೆ ಊಟಕ್ಕೆ ಅಂತ ಕರೆದಿದ್ರು. ಹಾಗಾಗಿ ಅಮ್ಮ ಮನೆಗೆ ಹೋಗಿದ್ವಲ್ಲ, ಹಾಗಾಗಿ ಈ ವಿಡಿಯೋಸ್ ಎಲ್ಲ ನನಗೆ ಮಾಡ್ಕೊಳೋ ಥರ ಆಯಿತು. ಇಲ್ಲ ಅಂದಿದ್ರೆ ಮತ್ತೆ ನಾನು ಅಮ್ಮ ಮನೆಗೆ ಹೋದಾಗೇ ನಾನು ಆ ವಿಡಿಯೋನ ಕಂಟಿನ್ಯೂ ಮಾಡಬೇಕಾಗ್ತಾಯಿತ್ತು. ಬಟ್ ಅಮ್ಮ ಮನೆಗೆ ಹೋಗಿದ್ನಲ್ಲ, ಹಾಗಾಗ್ಬಿಟ್ಟು ನಾನು ಆ ವಿಡಿಯೋಸ್ನ ಎಲ್ಲ ಕ್ಲಿಪ್ಪಿಂಗ್ ನಿಮಗೋಸ್ಕರ ನಾನು ಆ ವಿಡಿಯೋ ಕ್ಲಿಪ್ಪಿಂಗು ತೊಗೊಂಡು ಬಂದಿದ್ದೀನಿ. ಸಂಡೇ ಮಾರ್ನಿಂಗು ಸ್ವಲ್ಪ ಎದ್ದಳೋದು ಆ್ಯಸ್ ಯೂಶ್ವಲಾಗಿ ಲೇಟಾಗೆ ಎದ್ದಳ್ತೀವಿ. ಬಟ್ ನನಗೆ ಇವತ್ತು ಏನಾಯಿತು ಅಂತಂದರೆ, ಟೈಮು ಬೆಳಗ್ಗೆ ಬಂದುಬಿಟ್ಟು ಟೈಮ್ ನೋಡ್ತೀನಿ, ಇನ್ನು 6:30 ಆಗಿತ್ತು. ಹಬ್ಬ 6:30 6:30 ಹಬ್ಬ, ಈ ಪರವಾಗಿಲ್ಲಲ್ಲ, ಆರಾಮ ನಿಧಾನಕ್ಕೆ ಕೆಲಸ ಎಲ್ಲ ಮಾಡ್ಕೋಬೋದು ಅಂತೇಳ್ಬಿಟ್ಟು. ಆಮೇಲೆ ಇನ್ನೊಂದು ಏನಾಯಿತು ಅಂತಂದರೆ, ನನಗೆ ಆಶ್ಚರ್ಯ ಆಯಿತು, ಸಂಡೇ ದಿನ ನಾನು ಇಷ್ಟು ಬೇಗನೆ ಎದ್ದಿದ್ದೀನ ಅಂತ. ಅದೂ ನನಗೆ ಆಶ್ಚರ್ಯನೂ ಆಯಿತು. ಬಟ್ ಆಗಲೂ ನಾನು ಟೈಮು ಹಾಲ್ನಲ್ಲಿರೋ ಟೈಮ್ ನೋಡೋಕೆ ಹೋಗಲಿಲ್ಲ, ಬರೀ ಅಡುಗೆ ಮನೇಲಿರೋ ಟೈಮ್ ನೋಡಿಬಿಟ್ಟು ಮತ್ತೆ ಬಂದುಬಿಟ್ಟು ಇನ್ನು ನನ್ನ ಮಗ ಅಷ್ಟೊತ್ತಿಗೆ ಎಲ್ಲ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿದ್ದು, ರಾತ್ರಿನೇ ಮಿಷಿನ್ಗೆ ಹಾಕ್ಬಿಟ್ಟಿದ್ವಿ. ಬೆಳಗ್ಗೆ ಎದ್ಬಿಟ್ಟು ನನ್ನ ಮಗ ಎಲ್ಲ ಒಣಗಾಗ್ತಾಯಿದ್ದ, ಹೇಳ್ತಾನೆ ಇದ್ದೆ ಒಣಗಾಕ್ರಿ ಒಣಗಾಕ್ರಿ ಅಂತ. ನಾನು ಹೇಳಿದ್ದೆ ನಾನು ಎದ್ದಳಷ್ಟರಲ್ಲಿ ನೀವೆಲ್ಲ ಒಣಗಾಕಿರಬೇಕು ಅಂತೇಳಿ. ಹುಡುಗರೂ ಅಷ್ಟೇ, ಅವರೂ ಮಾಮೂಲಾಗಿ 8:00 ಎದ್ದಿದ್ದಾರೆ, ಎದ್ಬಿಟ್ಟು ಎಲ್ಲ ಒಣಗಾಗ್ತಾ ಇದ್ದಾರೆ. ಬಟ್ ನಾನು ಟೈಮು ನನ್ನ ನೋಡಿಲ್ಲಲ್ಲ, ನಾನು ಮಕ್ಕಳ ಹತ್ರನೂ ಅದನ್ನು ಹೇಳ್ಕೊಳ್ಳಿಲ್ಲ. ನಾನು ಟೈಮು ಇನ್ನೂ 6:30 ಇಷ್ಟು ಬೇಗನೆ ಎದ್ದಿದ್ದೀರಲ್ಲ ಅಂತ ಅಂದ್ಕೊಳ್ಳಿಲ್ಲ. ನಾನು ಏನು ಅಂದ್ಕೊಂಡೆ ಅಂದರೆ, ಪರವಾಗಿಲ್ವೇ ನನ್ನ ಮಗ ಇಷ್ಟು ಬೇಗನೆ ಎದ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಒಣಗಾಗ್ತಾ ಇದ್ದಾನಲ್ಲ ಅಂತ ನಾನು ಹಂಗೆ ಅಂದ್ಕೊಂಡೆ. ಆಮೇಲೆ ನೋಡ್ತೀನಿ ಆಮೇಲೆ ರಿಯಲ್ ಪಿಕ್ಚರ್ ಏನು ಅಂತ ಗೊತ್ತಾಯಿತು. ನಾನೇನು ಆರಾಮಾಗಿ ಬಾಲ್ಕನಿನಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊತ ಇದ್ದೀನಿ, ನೋಡ್ಬೋದು ಗಿಡ ಎಲ್ಲ ಫುಲ್ಲು ಒಣಗಿ ಎಲೆ ಎಲ್ಲ ಉದುರೋಗ್ಬಿಟ್ಟಿದ್ದಾವೆ. ಆಮೇಲೆ ತುಂಬ ಅಂದರೆ ತುಂಬ ಡಸ್ಟ್, ಅಂದರೆ ರೋಡ್ ಸೈಡು ಇರೋದ್ರಿಂದ, ಮೇನ್ ನಮಗೆ ಕಾಮಾಖ್ಯ ರೋಡ್ ದಾರಿ ಇರೋದ್ರಿಂದ ಅಲ್ಲಿ ಮೇನ್ ಗಾಡಿಗಳೆಲ್ಲ ತುಂಬ ಓಡಾಡ್ತವೆ. ಎಷ್ಟು ಡೈಲಿ ಒರೆಸ್ತಾ ಇದ್ರು ಅಷ್ಟು ಗಲೀಜು ಧೂಳು, ಒರೆಸ್ತಾನೆ ಇರ್ತೀವಿ ಆದ್ರೂ ಅಷ್ಟು ಧೂಳಿರುತ್ತೆ. ಟೈಮೆಲ್ಲ ನೋಡಿಬಿಟ್ಟು ಬೇಬೇಗನೆ ಅಡುಗೆ ಮಾಡಿಬಿಡೋಣ ಅಂತೇಳಿ, ಸಾರಿ ಟಿಫನ್ ಮಾಡಿಬಿಡೋಣ ಅಂತೇಳಿ ಬಂದೆ. ಈರುಳ್ಳಿ ಅಂತೂ ಎಷ್ಟು ಘಾಟ್ ಅಂದರೆ ಅಷ್ಟು ಘಾಟ್ ಇದ್ದಾವೆ ಹೇಳ್ಬೇಕಂದ್ರೆ. ನನ್ನ ಕಣ್ಣಲ್ಲಂತೂ ಫುಲ್ಲು ನೀರು ಅಂದರೆ ನೀರು ಬರ್ತಾನೆ ಇದೆ. ಟೈಮ್ ಎಷ್ಟು ಮೋಸ ಮಾಡಿದೆ ಅಂದರೆ ಅಷ್ಟು ಮೋಸ ಮಾಡಿದೆ. ಯಾಕೆ ಅಂತಂದರೆ 6:30 ನಾನು ಟೈಮ್ ಇಟ್ಕೊಂಡಿದ್ದೆ. ನಾನೇನು ಅನ್ಕೊಂಡಿದ್ದೀನಿ, ಓ ನಾನೇನು ಅಂದ್ಕೊಂಡಿದ್ದೀನಿ, 6:30 ಇನ್ನು ಆರಾಮಾಗಿ ನಿಧಾನಕ್ಕೆಲ್ಲ ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಆಮೇಲೆ ಗೊತ್ತಾಯಿತು ಟೈಮ್ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ. ಆಮೇಲೆ ಗೊತ್ತಾಯಿತು ಎಷ್ಟು 6:30 ಟೈಮ್ ಅಂತ ಹೇಳ್ಬಿಟ್ಟು ನಾನು ಈ ಟೈಮ್ ನೋಡಿಬಿಟ್ಟು ಟೈಮ್ ಅಷ್ಟು ಮೋಸ ಮಾಡಿಬಿಡ್ತಾವೆ ನನಗೆ ಅಂತೇಳಿ. ಬೇಬೇಗನೆ ಮಾಡಿಕೊಂಡ್ರೆ ಎಲ್ಲ ಬೇಬೇಗನೆ ಕೆಲಸ ಮುಗಿಯುತ್ತೆ. ಇನ್ನು ನಿಧಾನಕ್ಕೆ ಮಾಡ್ಕೊಡೋಣ ಮಾಡ್ಕೊಡೋಣ ಅಂತೇಳಿ ಅಂದ್ಕೊಂಡ್ರೆ ಕೆಲಸ ಬೇಬೇಗನೆ ಆಗೋದಿಲ್ಲ. ಇನ್ನು ಟೈಮ್ ಇದೆಯಲ್ಲ ಅಂತ ಆರಾಮಾಗಿ ನಿಧಾನಕ್ಕೆ ಎಲ್ಲ ಕುಟ್ಕೊಂಡು ಎಲ್ಲ ಮಾಡ್ಕೊಂಡು ಅಷ್ಟೇ ಇಷ್ಟಪಡಿ. ಇದನ್ನು ಇದನ್ನು ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದನ್ನು ಹಾಕೋಣ ಮಾಡ್ಬಿಡ್ಲ, ಸುಮ್ಮನೆ ಹೋಗ್ತೇನೆ ಮಾಡು. ಇದು ಇದು ಏನದು ಶೇಂಗಾ ಎಣ್ಣೆ ಗಾಣದಲ್ಲಿ ಹಾಕಿಸ್ಕೊಂಡು ಬಂದಿರೋದು. ಫಸ್ಟ್ ಅಂದರೆ ಸನ್ಪ್ಯೂರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ವಿ, ಇವಾಗ ಗಾಣದ ಎಣ್ಣೆ ಯೂಸ್ ಮಾಡ್ತಾ ಇದ್ವಿ. ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ. ಶೇಂಗಾ ಎಣ್ಣೆ ಯೂಸ್ ಮಾಡೋದ್ರಿಂದ ಒಳ್ಳೆಯದು ಹೆಲ್ತಿಗೆ ಅಂತೇಳಿ ಗಾಣದಿಂದ ಹಾಕಿಸ್ಕೊಂಡು ಬಂದಿರೋದು. ಯಾವ ಥರ ಹಾಕಿಸ್ಕೊಂಡು ಬಂದ್ವಿ ಅಂತ ಮಾಡಿಸ್ಕೊಂಡು ಬಂದಿದ್ದಾರೆ. ನಾನಾದರೆ ಸನ್ಪ್ಯೂರ್ ಆಯಿಲ್ ಹಾಕಿ ಬಂದ್ಬಿಡ್ತಿದ್ದೆ ತಗೊಂಡು ನಮ್ಮ ಮನೆಯವರಲ್ಲ, ಹಂಗಾಗಿ ಗಾಣದಲ್ಲಿ ಹಾಕಿಸ್ಕೊಂಡು ಬಂದಿದ್ದಾರೆ.
ಶೇಂಗಾ ಎಣ್ಣೆ ಯೂಸ್ ಮಾಡೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಮಂತ್ಲಿ ಮಂತ್ಲಿ ಹೋಗ್ಬಿಟ್ಟು ಗಾಣದಲ್ಲಿ ಎಣ್ಣೆ ಶೇಂಗಾ ಎಣ್ಣೆ ಹಾಕ್ಸ್ಕೊಂಡು ಬರ್ತಾಯಿದ್ದಾರೆ. ಅಂದರೆ ನಾವೇ ಶೇಂಗಾ ತೊಗೊಂಡ್ಬಿಟ್ಟು ಅದನ್ನು ಕೊಟ್ಟರೆ ಅವರಿಗೆ ಎಣ್ಣೆ ಇದು ಮಾಡಿಕೊಡ್ತಾರೆ. 10 ಕೆಜಿ ಶೇಂಗಾ ತೊಗೊಂಡ್ರೆ ಒಂದು 6-6.5-7 ಕೆಜಿಯಷ್ಟು ಎಣ್ಣೆ ಬರುತ್ತೆ. ಅವ್ರ ಹತ್ರ ಅವ್ರು ಮಾಡಿಟ್ಟಿರೋದೇ ತೊಗೊಂಡ್ರೆ 300 ರೂಪಾಯಿ ಆ ಥರ ಕೆಜಿ ಇರುತ್ತೆ. ಬಟ್ ಚೆನ್ನಾಗಿರುತ್ತೆ, ಅಡುಗೆಗಳೆಲ್ಲ ತುಂಬ ಟೇಸ್ಟಿಯಾಗೂ ಆಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಶೇಂಗಾ ತಿನ್ನೋದ್ರಿಂದ ಕೊಲೆಸ್ಟ್ರಾಲು ಆಗುತ್ತೆ ಅಂತಾರೆ, ಬಟ್ ಆದರೆ ಗುಡ್ ಕೊಲೆಸ್ಟ್ರಾಲ್ ಅಂತಲೂ ಹೇಳ್ತಾರೆ. ಆಮೇಲೆ ಹೆಲ್ತಿಗೂ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗ್ಬಿಟ್ಟು ಇನ್ನು ಏನೇನಕ್ಕೋ ಖರ್ಚು ಮಾಡ್ತೀವಂತೆ. ಎಣ್ಣೆ ಅಂದರೆ ಡೈಲಿ ಯೂಸ್ ಮಾಡ್ತೀವಿ ಅಲ್ವಾ, ಬೇಕಾಗೇ ಆಗುತ್ತೆ. ಹಾಗಾಗ್ಬಿಟ್ಟು ಇನ್ನು ಒಳ್ಳೆ ಎಣ್ಣೆನೇ ತಂದ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಶೇಂಗಾ ಎಣ್ಣೆ ಅಂದರೆ ಗಾಣದಲ್ಲಿ ಮಾಡಿಸಿರೋ ಶೇಂಗಾ ಎಣ್ಣೆನ ಒಂದು 2 ಮಂತ್ಸ್ ಆಯಿತು ಆವಾಗಲೇ ಯೂಸ್ ಮಾಡ್ತಾಯಿದ್ದೀವಿ. ಬಟ್ ನಾನು ಸನ್ಪ್ಯೂರನ್ನು ಜೊತೆಗೆ ಯೂಸ್ ಮಾಡ್ತಾಯಿದ್ದೆ. ಒಂದೇ ಸಲ ಚೇಂಜ್ ಆಗ್ಬಿಡುತ್ತಲ್ವಾ, ಮತ್ತು ಏನಾದರೂ ಪ್ರಾಬ್ಲಮ್ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ಒಂದೊಂದು ಸಲ ಅದನ್ನು ಇದನ್ನು ಯೂಸ್ ಮಾಡ್ತಾಯಿದ್ದೆ. ಈ ಮಂತು ಫುಲ್ಲು ನಾನು ಶೇಂಗಾ ಎಣ್ಣೆನೇ ಯೂಸ್ ಮಾಡಿದ್ದೀನಿ. ಬಟ್ ಚೆನ್ನಾಗಿದೆ, ಟೇಸ್ಟಿಯಾಗುತ್ತೆ ಫುಡ್ಡೆಲ್ಲ. ಸನ್ಪ್ಯೂರ್ ಇಲ್ಲ ಅದನ್ನು ಒಳ್ಳೆಯದೇ, ಬಟ್ ಏನು ಅಂತಂದರೆ ಗಾಣದಲ್ಲಿ ಹಾಕ್ಸ್ಕೊಂಡಿರೋದ್ರಿಂದ ಶೇಂಗಾ ಎಣ್ಣೆ ಒಳ್ಳೇದಂತಾರಲ್ಲ, ಹಾಗಾಗ್ಬಿಟ್ಟು ಅದರಲ್ಲಿ ಮಾಡಿಸ್ಕೊತಾ ಇದ್ದೀನಿ. ಮಾಡಿಸ್ಕೊಂಡು ಬಂದಿದ್ದಾರೆ. ಹಾಗೇ ಮಂಡಕ್ಕಿ ಮಾಡ್ತಾ ಇದ್ದೀನಿ ನಾನು. ನಿಮಗೆಲ್ಲ ಗೊತ್ತಿರುತ್ತೆ ಸಾಮಾನ್ಯವಾಗಿ ಮಂಡಕ್ಕಿ ಹೇಗೆ ಮಾಡೋದು ಅಂತೇಳ್ಬಿಟ್ಟು. ನಮ್ಮದು ದಾವಣಗೆರೆ, ದಾವಣಗೆರೆಯಲ್ಲಿ ನಾವು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಗಿರ್ಮಿಟ್ ಅಂತ ಅಂತೀವಿ ನಾವು, ಹಸಿ ಮಂಡಕ್ಕಿ ಮತ್ತು ಒಣ ಮಂಡಕ್ಕಿ ಅಂತ ಅಂತೀವಿ. ಹಸಿ ಮಂಡಕ್ಕಿ ಅಂತಂದರೆ ಈ ಥರ ಇಲ್ಲಿ ಬೆಂಗಳೂರಿನಲ್ಲೆಲ್ಲ ಪೂರಿ ಅಂತ ಏನೋ ಹೇಳ್ತಾರೆ, ಅದು ಸಪ್ಪೆ ಮಂಡಕ್ಕಿ ಮತ್ತು ಉಪ್ಪು ಮಂಡಕ್ಕಿ ಇರುತ್ತೆ. ಪೂರಿ ಮಂಡಕ್ಕಿ ಅಂತಾರಲ್ಲ ಅದು ಒಂಥರ ಉಪ್ಪು ಉಪ್ಪಾಗಿರುತ್ತೆ, ಇದು ನಾವು ಸಪ್ಪೆ ಮಂಡಕ್ಕಿ ಅಂತ ತೊಗೊತೀವಿ. ನಾವು ದಾವಣಗೆರೆಯಲ್ಲಿ ಸಪ್ಪೆ ಮಂಡಕ್ಕಿನೇ ಯೂಸ್ ಮಾಡೋದು. ಅಲ್ಲಿ ಅಲ್ಲಿ ಉಪ್ಪು ಮಂಡಕ್ಕಿ ಅಂತ ಇರುತ್ತಲ್ಲ ಅದು ಸಿಗೋದೇ ಇಲ್ಲ ಹೇಳಬೇಕು ಅಂತ, ಅಲ್ಲೆಲ್ಲ ಸಪ್ಪೆ ಮಂಡಕ್ಕಿನೇ ಸಿಗೋದು. ಹಾಗಾಗಿ ನಾನು ಇಲ್ಲಿ ಬೆಂಗಳೂರಿಗೆ ಬೆಂಗಳೂರಿನಲ್ಲಿ ಸಪ್ಪೆ ಮಂಡಕ್ಕಿ ಇಲ್ಲಿ ಸ್ವಲ್ಪ ಕಷ್ಟ ಸಿಗೋದು. ಬಟ್ ಆದರೆ ಇತ್ತೀಚೆಗೆ ಎಲ್ಲ ಅಂಗಡಿನಲ್ಲಿ ಸಿಗ್ತಿದೆ, ಮದುವೆಯಾಗಿ ಹೊಸ್ದಾಗಿ ಬಂದಾಗೆ ಸಿಗ್ತಾನೆ ಇರಲಿಲ್ಲ ಸಪ್ಪೆ ಮಂಡಕ್ಕಿ, ಇವಾಗ ಎಲ್ಲ ಕಡೆಯೂ ಸಿಗುತ್ತೆ. ಹಸಿ ಮಂಡಕ್ಕಿ ಅಂತ ಹೇಳಿದ್ನಲ್ಲ ಅದನ್ನು ಮಂಡಕ್ಕಿ ಎಲ್ಲ ಚೆನ್ನಾಗಿ ಇದು ನೆನೆಸ್ಬಿಟ್ಟು ಅದನ್ನು ಹಿಂಡಿಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಮಗೆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು. ಟೊಮೊಟೊ ಬೇಕಾದರೆ ಟೊಮೊಟೊ ಹಾಕ್ಕೋಬೋದು, ಇಲ್ಲಾದರೆ ಸ್ಕಿಪ್ ಮಾಡ್ಬೋದು. ಕೆಲವರು ಹುಣಸೆ ಹಣ್ಣನ್ನು ಹಾಕ್ತಾರೆ, ಹುಣಸೆ ರಸ ಹಾಕ್ಬಿಟ್ಟನೂ ಮಾಡ್ತಾರೆ. ಬಟ್ ಈ ಥರ ಮಾಡಿಕೊಂಡ್ರೆ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪ ಬೇಕು ಅಂತಂದರೆ ಬಿಸಿ ಬಿಸಿನೂ ಮಾಡ್ಕೋಬೋದು. ಇದ್ರ ಜೊತೆಗೆ ಈ ಮಿರ್ಚಿ ಇರುತ್ತಲ್ವ, ಅದು ತಿಂದುಬಿಟ್ರೆ ಮಾತ್ರ ಮಂಡಕ್ಕಿ ಮೆಣಸಿನ್ಕಾಯಿ ಅಂತ ಅಂತೀವಿ ನಮ್ಮ ಕಡೆ, ಅದು ಇದ್ಬಿಟ್ರೆ ಮಾತ್ರ ಹೊಟ್ಟೆ ತುಂಬ ತಿನ್ಬೋದು. ಟಿಫನು ಮಧ್ಯಾಹ್ನ 3 ಗಂಟೆ ಆದ್ರೂ ನಮ್ಗೆ ಹೊಟ್ಟೆ ಹಶುವಾಗಲ್ಲ, ಅಷ್ಟು ಇದರಿಂದ ಅಲ್ಲಿ ತಿಂತಾರೆ. ನಮಗೂ ಇಷ್ಟ. ನಾನು ಬೆಂಗಳೂರಿಗೆ ಬಂದಮೇಲೆ ಅಷ್ಟೇ ನನಗೆ ಅದನ್ನು ಬಿಡೋಕ್ಕಾಗಿಲ್ಲ. ವಾರಕ್ಕೊಂದ್ಸಲ ಆದ್ರೂ ಮಾಡ್ತಾನೆ ಇರ್ತೀನಿ ಹಸಿ ಮಂಡಕ್ಕಿ ಮತ್ತು ಒಣ ಮಂಡಕ್ಕಿ. ಒಂದೊಂದ್ಸಲ ಏನಾದರೂ ಮಿಸ್ ಆದ್ರೂ ನೆಕ್ಸ್ಟ್ ವೀಕ್ ಅಂತೂ ಕಂಪಲ್ಸರಿ ಮಾಡ್ತೀವಿ. ಸಂಡೇ ಅಂದರೆ ಸ್ಪೆಷಲ್ ಅಂತಂದರೆ ನಾನ್ ವೆಜ್ ಹೆಂಗೆ ನಮಗೆ ಸ್ಪೆಷಲ್ ಅಂತ ಅನ್ಕೋತೀವಿ ಅದೇ ಥರನೇ ಸಂಡೇ ಅಂದರೆ ನಮ್ಮ ಮನೇಲಿ ಮಂಡಕ್ಕಿನೇ ಒಂದು ಸ್ಪೆಷಲು. ಮಂಡಕ್ಕಿ ಮತ್ತು ನಾನ್ ವೆಜ್ ಎರಡೂ ಸಂಡೇ ಇರಬೇಕು, ಇಲ್ಲ ಅಂತಂದರೆ ಏನಾದರೂ ಎಗ್ ಐಟಮ್ಸ್ ಅಂಥದ್ದು ಇರಬೇಕು. ನೋಡ್ಬೋದು, ಇದು ಒಣ ಮಂಡಕ್ಕಿ ಅಂತ ಅಂತೀವಿ ನಾವು, ಅಂದರೆ ಗಿರ್ಮಿಟ್ ಅಂತ ಅಂತಾರೆ. ಅದು ಮಂಡಕ್ಕಿನ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತೇಳಿ ನೋಡಿ. ಹಿಂಗೆ ಒತ್ತಿದ್ರೆ ಸಾಕು, ಪುಡಿ ಪುಡಿ ಆಗುತ್ತೆ, ಕುರುಮ್ ಕುರುಮ್ ಅನ್ನತ್ತೆ. ಅದನ್ನು ಆ ಥರ ಪಾತ್ರೆಯೇ ನಾವು ಅಂದರೆ ಈ ಥರ ಗುಂಡಿ ಅಂತ ಅಂತೀವಿ ಅದರಲ್ಲಿ, ಆ ಥರ ಪಾತ್ರೆ ಗುಂಡಿ ಪಾತ್ರೆ ಥರನೇ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಯಾಕೆ ಆ ಥರದ್ದು ಪಾತ್ರೆ ನಾನು ಚಾಯ್ಸ್ ಮಾಡಿದ್ದೀನಿ ಅಂತಂದರೆ ಇದೇ ಪಾತ್ರೆಯಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಅದು ಎಷ್ಟು ನಾವು ಕಲಿಸ್ತೀವಿ ಅಷ್ಟು ಇದು ಅಂದರೆ ಒಂಥರ ಸ್ವಲ್ಪ ಅದಕ್ಕೆ ಪುಟಾಣಿ ಪುಡಿ ಅಂತೀವಿ ಇಲ್ಲಿ. ಪುಟಾಣಿ ಪುಡಿ ಅಂದರೆ ಹುರಿಗಡಲೆ ಅಂತ ಏನೋ ಹೇಳ್ತಾರೆ, ಅದನ್ನು ಸ್ವಲ್ಪ ಹಾಕ್ಬಿಟ್ಟು ನಮಗೆ ಬೇಕಂತಂದರೆ ಈರುಳ್ಳಿ ಮತ್ತು ಟೊಮೊಟೊ ಮತ್ತು ನಿಂಬೆಹಣ್ಣಿಂದು 3-4 ರಸ ನಿಂಬೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ಗಿರಿಗಿರಿ ಗಿರಿಗಿರಿ ಅನಿಸ್ಕೊಂಡು ತಟ್ಟೆನಲ್ಲಿ ಹಾಕ್ಕೊಂಡು ಅದ್ರ ಜೊತೆಗೆ ಹೇಳಿದ್ನಲ್ಲ ಹಸಿ ಮಂಡಕ್ಕಿ ಒಣ ಮಂಡಕ್ಕಿ ಮತ್ತು ಮಿರ್ಚಿ ಇದು ಹಾಕ್ಕೊಂಡು ತಿಂದುಬಿಟ್ರೆ 3 ಗಂಟೆ ಆದ್ರೂ ಹೊಟ್ಟೆ ಹಶುವಾಗಲ್ಲ. ಅದು ಸಂಡೇ ಅಂತಂದರೆ ಮನೆಯಲ್ಲಿ ಸ್ವಲ್ಪ ಅಡುಗೆ ಎಲ್ಲ ಲೇಟು, ಬೆಳಗ್ಗೆ ಎದ್ದಳದಾಗಿಂದನೂ ಮಧ್ಯಾಹ್ನವರೆಗೂ ಲೇಟೇ ಆಗಿರುತ್ತೆ ಆಲ್ಮೋಸ್ಟು. ಮಂಡಕ್ಕಿ ತಿಂದುಬಿಟ್ರೆ ಹೊಟ್ಟೆ ಫುಲ್ಲಾಗಿಬಿಡುತ್ತೆ.
ಇನ್ನು 3 ಗಂಟೆಗೆ 2:30 3 ಗಂಟೆಗೆ ಊಟ ಮಾಡಿದರು ಆರಾಮಾಗಿ ಇರ್ಬೋದು, ಅಷ್ಟೊತ್ತವರೆಗೂ ಇರ್ಬೋದು. ಕೆಲವರಿಗೆ ಮಂಡಕ್ಕಿನ ಟಿಫನ್ ಹೇಗಿರ್ತೀರಾ ಅಂತ ಕೇಳ್ತಾರೆ, ಬಟ್ ನಮಗೆ ಅದೇ ಚೆನ್ನಾಗಿ ಅನಿಸುತ್ತೆ, ಟೇಸ್ಟ್ ಅನಿಸುತ್ತೆ, ತಿನ್ನೋಕ್ಕೆ ನಮಗೆ ಒಂಥರ ಖುಷಿನೂ ಅನಿಸುತ್ತೆ. ನಾನು ನಮ್ಮ ಊರಿಂದ ದಾವಣಗೆರೆ ಮಂಡಕ್ಕಿ ಮೆಣಸಿನ್ಕಾಯಿ ಬಗ್ಗೆ ನಾನು ಹೇಳಿದೆ, ನಿಮ್ಮ ಊರಲ್ಲಿ ಏನು ಫೇಮಸ್ ಇದೆ ಅಂತ ನೀವು ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ಎಲ್ಲಾ ರೆಡಿಯಾಗಿ ಆಗಸ್ಟ್ರಲ್ಲಿ ಅಮ್ಮ ಬೇರೆ ಊಟಕ್ಕೆ ಕರೆದಿದ್ರನ್ನಲ್ಲ, ಅಮ್ಮ ಮನೆಗೆ ಊಟಕ್ಕೆ ಅಂತ ಹೋದ್ವಿ. ಪಪ್ಪ ಮಮ್ಮಿಗೆ ಯಾವ ಹಾಡು ಡೆಡಿಕೇಟ್ ಮಾಡ್ತೀರ? ನನಗೆ ಕೇಳಿದ್ರೆ ನಾನು ಎಲ್ಲ ನಾನು ಯಾವ್ದೋ ನೆನ್ಸಿಲ್ಲ. ಯಾ ಡೆಡಿಕೇಟ್ ಮಾಡ್ತೀಯ ಮಮ್ಮಿ ನಿನ್ ಪಪ್ಪಾಗೆ? ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು ನಿನ್ನ ಬಿಡಲಾರೆ ನಾನೇ ನಿರಿಗೋ. ಗೊತ್ತಿಲ್ಲ ಕರೆಕ್ಟ್ ಆಗಿ ಬಂದೈತ ಗೊತ್ತಿಲ್ಲ, ಅದು ಮಿಸ್ಟೇಕ್ ಆಗಿರ್ಬೋದು, ಬಟ್ ಮನಸ್ಸಲ್ಲಿರೋದೇನು ಗೊತ್ತಾಗಲ್ಲ. ನೀನ್ ಮಾಡ್ಚರಿ ನೋಡಣ್ಣ ಚಿರಂಜೀವಿ ಚಿರಂಜೀವಿ ಮಗ ರಾಮ್ ಚರಣ್. ಹ್ಮ್ ಅವನು ಮಾಡ್ತಾನೆ, ಹೌದು ಎಷ್ಟ ಮಾಡ್ತಾನಲ್ಲ. ಅಬ್ಬಾ ಬಾಬಾ ಇವನೇನೋ ದಾರ ಹಿಡಿಯಕತ್ತಾನೆ. ಇನ್ನು ಸಂಡೇ ಇತ್ತಲ್ವಾ, ಇನ್ನು ಮಮ್ಮಿಯವ್ರು ಊಟಕ್ಕೆ ಕರೆದಿದ್ರು ಅಂತ ಹೇಳಿದ್ವಿ. ಅಲ್ಲಿಗೆ ಹೋಗಿರೋದ್ರಿಂದ ಇನ್ನು ಅಡುಗೆ ಮಾಡೋದು ಏನು ಇರಲಿಲ್ಲ, ಎಲ್ಲ ಮಮ್ಮಿಯವರು ಅವರೇ ಎಲ್ಲ ಅಡುಗೆ ಮಾಡಿದರು. ಹಾಗಾಗಿ ಇನ್ನು ಮಕ್ಕಳೆಲ್ಲ ಇದ್ರಲ್ಲ, ಅವರು ಫನ್ನಿಯಾಗಿ ಸಾಂಗ್ಸು ಕೇಳ್ತಾ ಇದ್ರು, ಹಾಗೆ ಸುಮ್ಮನೆ ಫನ್ನಿಯಾಗಿ ಸಾಂಗ್ಸ್ ಹೇಳ್ಕೊತ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಆಮೇಲೆ ನನಗೆ ವೀಡಿಯೋಸ್ನಲ್ಲಿ ಅಂದರೆ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ನಾನು ಮದುವೆದೆಲ್ಲ ಹಾಕಿದ್ನಲ್ವ, ಅದಕ್ಕೆ ರೆಸ್ಪಾನ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ನೀವಿಷ್ಟು ನನ್ನನ್ನು ವೀಡಿಯೋಸ್ನ ನೋಡ್ತೀರಾ ಅಂತ ಖಂಡಿತವಾಗಿ ನಾನು ಅಂದ್ಕೊಂಡಿರಲಿಲ್ಲ, ಬಟ್ ನಾನು ಏನೋ ಅಂದ್ಕೊಂಡು ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಿದೆ, ಬಟ್ ಇಷ್ಟು ಚೆನ್ನಾಗಿ ಹೋಗುತ್ತೆ ಅಂತ ನಾನು ಖಂಡಿತವಾಗೂ ಅಂದ್ಕೊಂಡಿರಲಿಲ್ಲ. ಸ್ವಲ್ಪ ದಿನದಿಂದ ಸ್ಟಾಪ್ ಮಾಡಿಬಿಟ್ಟಿದ್ದೆ, ಒಂಥರ ಬೇಜಾರಾಗ್ಬಿಟ್ಟಿತ್ತು, ಯಾರೂ ನೋಡಲ್ಲ ಸುಮ್ಮನೆ ಯಾಕೆ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಇವಾಗ ಒಂಥರ ನನಗೆ ನೀವೆಲ್ಲ ಒಂಥರ ಮೋಟಿವೇಶನ್ ಕೊಡ್ದಂಗೆ ಆಗಿದೆ ನನಗೆ. ಒಂಥರ ಹೆಂಗೆ ಅಂತಂದರೆ ನಾನು ಮಾಡಿರೋ ವೀಡಿಯೋಸು ನೋಡೋರು ಇದ್ದಾರೆ ಅಂತೇಳಿ ಒಂದು ಕಡೆ ತುಂಬ ಖುಷಿಯಾಗಿದೆ. ನನ್ನ ವೀಡಿಯೋಸ್ ಯಾರು ನೋಡ್ತಿರೋ ಅವ್ರಿಗೆಲ್ಲ ತುಂಬ 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 ಮನಸ್ಸು ಹೃದಯದಿಂದ ಹೇಳ್ತೀನಿ, ತುಂಬ ಥ್ಯಾಂಕ್ಸ್. ವೆಲ್ಕಮ್ ಅಂತೇಳಿ ಮದುವೆನಲ್ಲಿ ಮದುವೆ ಮುಗಿಸ್ಕೊಂಡು ಮನೆಗೆ ಎಂಟ್ರಿ ಆಗ್ತಾರಲ್ಲ ಮದುಮಗಳು ಮದುಮಗ, ಆ ಟೈಮ್ನಲ್ಲಿ ಇದನ್ನು ಮಾಡಿದ್ದು. ಆ ಟೈಮ್ನಲ್ಲಿ ಇದನ್ನು ಇಟ್ಟಿದ್ವಿ. ಇದು ನಾನು ಮತ್ತು ನಮ್ಮ ತಂಗಿ ಮತ್ತು ನಮ್ಮಮ್ಮ 3 ಜನ ಐಡಿಯಾ ಜಾಸ್ತಿ ಮಾಡಿದ್ದು ನಮ್ಮಮ್ಮ ಮತ್ತು ನಮ್ಮ ತಂಗಿ, ನಾನು ಸ್ವಲ್ಪ ಅಲ್ಲಲ್ಲಲ್ಲಷ್ಟೇ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ. ಆಮೇಲೆ ಇಲ್ಲಿನ ಸ್ಟೈಲೆಲ್ಲ ನೋಡ್ಬೋದು. ಇದು ಹುಡ್ಡು, ಇದು ವೇಸ್ಟ್ ಹುಡ್ ಇರುತ್ತಲ್ವ, ಇದು ವೇಸ್ಟ್ ಹುಡ್ ಇರುತ್ತಲ್ಲ, ಆ ಹುಡ್ಡಿಗೆ ಇಲ್ಲಿ ಪೇಂಟ್ ಥರ ಇಲ್ಲಿ ಇದನ್ನ ಮಾಡಿಬಿಟ್ಟು ಪೇಂಟ್ ಥರ ಮಾಡಿಬಿಟ್ಟು ಕೆಳಗಡೆ ಹಿಂಗೆ ಮತ್ತೆ ಮೇಲೆ ಚೆನ್ನಾಗಿದೆ ಅಲ್ವಾ. ವೆಲ್ಕಮ್ ಅಂತೇಳಿ ಮಾಡಿ ಇದು. ಆಮೇಲೆ ದೇವ್ರ ಮನೆಗೂ ಇದನ್ನು ಅಷ್ಟೇ, ದೇವ್ರ ಮನೇಲಿ ಇಟ್ಕೊಳಕ್ಕೆ ಅಂತ ಮಮ್ಮಿ ಸಣ್ಣ ಹುಡ್ ಇರುತ್ತಲ್ವ ವೇಸ್ಟ್ ಆಗಿರೋ ಹುಡ್ಗಳನ್ನ ಅದನ್ನೆಲ್ಲ ಗಮ್ ಹಾಕಿ ಫೆವಿಕಲ್ ಹಾಕಿ ಅಂಟಿಸ್ಬಿಟ್ಟು ಹುಡ್ನ ಅಟ್ಯಾಚ್ ಮಾಡಿಬಿಟ್ಟು ಅದಕ್ಕೆ
ಈ ಬಾಲ್ ಚೈನು ಅಂತ ಸಿಗುತ್ತಲ್ವಾ, ಬಾಲ್ ಚೈನು ಮತ್ತು ಈ ಕುಂದನ್ಸ್ ಇರುತ್ತಲ್ವಾ, ಆ ಕುಂದನ್ಸ್ನೆಲ್ಲ ಹಚ್ಚಿಬಿಟ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇದು ದೇವ್ರ ಮನೆಯಲ್ಲಿ ಇದು ಚಿಕ್ಕ ಚಿಕ್ಕ ಮೂರ್ತಿಗಳಿರ್ತಾವಲ್ವ, ಗಣೇಶ ಆ ಥರ ಮೂರ್ತಿಗಳನ್ನ ಇಡೋಕ್ಕೆ ಅಂತ ಹೇಳಿಬಿಟ್ಟು ಇದು ನಮ್ಮ ಮಮ್ಮಿನೇ ರೆಡಿ ಮಾಡಿರೋದು. ಡೈಲಿ ಯೂಸ್ ಮಾಡ್ತಾರೆ, ಡೈಲಿ ಯೂಸ್ ಮಾಡ್ತಾರೆ. ಒಂದು 15 ಡೇಸಿಗೆ ಒಂದ್ಸಲ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ತಾರೆ, ಬಟ್ ಏನೂ ಆಗಿಲ್ಲ. ಸ್ವಲ್ಪ ಅಂದರೆ ಗಮ್ ಒಂದೊಂದು ಕೆಲವೊಂದೊಂದು ಗಮ್ ಇದು ಆಗುತ್ತೆ, ಬಟ್ ಅದನ್ನು ಮತ್ತೆ ಗಮ್ಮ ಕಾಣಿಸಿದರೆ ಮತ್ತೆ ಅಂಟುತ್ತೆ. ಬಟ್ ಏನಂತಂದರೆ ಇದನ್ನು ಡೈಲಿ ಎಲ್ಲ ವಾಶ್ ಮಾಡೋಕ್ಕಾಗೋದಿಲ್ಲ. ಯಾವ ಒಂದು 15 ಡೇಸ್ ಒಂದ್ಸಲ ನಾವು ತೆಗೆದ್ಬಿಟ್ಟು ನೀರಿನಲ್ಲಿ ಸ್ವಲ್ಪ ಹಿಂಗೆ ಎದ್ಬಿಟ್ಟು ಹಿಂಗೆ ಮುಳುಗಿಸ್ ಎದ್ದಿಸ್ಬಿಟ್ಟು ಸಾಕು, ಅದು ಗಲೀಜೆಲ್ಲ ಹೋಗ್ಬಿಡುತ್ತೆ. ಒಂದು ಕ್ಲಾತ್ ತೊಗೊಂಡು ಒರೆಸ್ಬಿಟ್ರೆ ನೀಟಾಗಿ ಶೈನಿಂಗ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇದು ಸೇರುನೂ ಅಷ್ಟೇ, ನಾನು ತೋರಿಸ್ತಾ ಇದ್ದೀನಿ. ಈ ಸೇರನ್ನ ನಾವು ಜಯನಗರ ಫೋರ್ತ್ ಬ್ಲಾಕ್ನಲ್ಲಿ ನೋಡಿದ್ವಿ ಇದನ್ನು. ಆವಾಗ ಸ್ವಲ್ಪ ಐಡಿಯಾ ಬಂತು ನಮಗೆ, ಓ ಎಷ್ಟು ಚೆನ್ನಾಗಿದೆ ಅಲ್ಲ ಇದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ. ಜಸ್ಟ್ ಒಂದ್ಸಲ ನೋಡಿದ್ದಷ್ಟೇ ಅದನ್ನು. ಅದರದ್ದು ಐಡಿಯಾ ಮೇಲೆ ನಾವೇ ಮನೆಗೆ ಬಂದುಬಿಟ್ಟು ಎಷ್ಟು 1200 ಎಷ್ಟೋ ಹೇಳಿದರು. ಅಯ್ಯೋ ಅದಕ್ಕೇನಕ್ಕೆ ಅಷ್ಟೊಂದು ದುಡ್ಡೆಲ್ಲ ಸ್ಪೆಂಡ್ ಮಾಡಬೇಕು ಅಂತೇಳ್ಬಿಟ್ಟು ಮಮ್ಮಿ ಹೇಳಿದರು. ಮನೇಲಿ ಸೇರಿದೆ, ತಂದಿರೋದು ಒಂದು ಸೇರಿದೆ ಹಳೇದು ಅಂತ ಏನೋ ಹೇಳಿದರು. ಅದಕ್ಕೆ ಅದೇ ಸೇರಿಗೆ ಮಾಡಿದರೆ ಆಯಿತು ಅಂತೇಳ್ಬಿಟ್ಟು ಡ್ಯಾಡಿ ಏನು ಮಾಡಿದರು, ಅದಕ್ಕೆ ಫುಲ್ಲು ಪೇಂಟಿಂಗ್ ಮಾಡಿಕೊಟ್ರು. ರೆಡ್ ಕಲರ್ ಪೇಂಟ್ ಹಚ್ಚಿದ್ದೀವಿ ಫುಲ್ಲು, ಅದು ಒಳಗಡೆ ನೋಡ್ಬೋದು ಆ ಪೇಂಟಿಂಗ್ ಎಲ್ಲ ಹಚ್ಚಿದೀವಲ್ವ. ಹಂಗಾಗಿ ನೀಟಾಗಿ ಈ ಕುಂದನ್ಸು ಮತ್ತು ಈ ಬಾಲ್ ಚೈನ್ ಎಲ್ಲ ನೀಟಾಗಿ ಅಂಟುತ್ತೆ. ಹಾಗಾಗ್ಬಿಟ್ಟು ಪೇಂಟ್ ಎಲ್ಲ ಹಚ್ಚಿಬಿಟ್ಟು ಡ್ಯಾಡಿ ಕೊಟ್ಟಿದ್ರು. ಅದನ್ನು ನಾನು ಮತ್ತು ನಮ್ಮ ತಂಗಿ ಸೇರ್ಕೊಂಡ್ಬಿಟ್ಟು ಇದನ್ನು ಕುಂದನ್ಸ್ ಎಲ್ಲ ಹಚ್ಚಿದ್ದೀವಿ. ಏನು ಒಂದು 2 ಅವರ್ಸ್ ಸ್ಪೆಂಡ್ ಮಾಡಿದ್ರೆ, 1-3 ಅವರ್ಸ್ ಸ್ಪೆಂಡ್ ಮಾಡಿದ್ರೆ ಇವೆಲ್ಲವೂ ರೆಡಿ ಮಾಡ್ಬೋದು. ನಾವ್ಯಾಕೆ ಹೊರಗಡೆ ಶಾಪಿಂದ ತಂದುಬಿಟ್ಟು ಅಷ್ಟೊಂದು ಏನಕ್ಕೆ ದುಡ್ಡು ಸ್ಪೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೇ ಏನು ಹೇಳ್ತಾರೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮಾಡಿದ್ವಿ ಅಂತೀವಲ್ಲ, ಆ ಥರ ಚೀಪ್ ನಿಜವಾಗ್ಲೂ ಚೀಪ್ ಆ್ಯಂಡ್ ಬೆಸ್ಟಲ್ಲೇ ಆಗಿದೆ. ಮನೇಲಿ ಕುಂದನ್ಸ್ ಅವೆಲ್ಲ ಎಷ್ಟೊಂದು ಇದ್ವು, ಏನು ಮಾಡಬೇಕು ಅಂತೇಳಿ ಅನ್ಕಂತಿದ್ದಂಗೆ ಇದೊಂದು ಒಳ್ಳೆ ಐಡಿಯಾ ನೋಡ್ಕೊಂಡು ಬಂದ್ವಲ್ಲ. ಐಡಿಯಾ ಬಂದಿದ ಮೇಲೆ ಇದನ್ನು ಮಾಡಿದ್ವಿ. ಖಂಡಿತವಾಗಿ ನೀವೆಲ್ಲ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ. ಇನ್ನು ತೆಂಗಿನಕಾಯಿಗೆಲ್ಲ ಮಾಡ್ತಾರೆ, ಬಟ್ ನಮಗೆ ಅಷ್ಟು ಟೈಮ್ ಇರಲಿಲ್ಲ ಮದುವೆಗೆ. ಅರ್ಜೆಂಟಲ್ಲಿ ಆ ಮದುವೆಗೆ ಪ್ರಿಪ್ರೇಷನ್ ನಮಗೆ ಮಾಡ್ಕೊಳಕ್ಕಾಗಲಿಲ್ಲ ನಮ್ಮ ಕಡೆ. ಆಮೇಲೆ ತೆಂಗಿನಕಾಯಿ ಇಟ್ಕೊಳೋದು ಇಲ್ಲಂತೆ, ಕೈಯಲ್ಲಿ ಹಿಡ್ಕೊಂಡು ಬರ್ತಾರಲ್ವ, ಆ ಥರದ್ದು ಇಲ್ಲ ಅಂತೇಳ್ಬಿಟ್ಟು ಇನ್ನು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀವಿ. ನೀವು ಈ ಥರ ಈಸಿಯಾಗಿ ಬೆಸ್ಟಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಏನೋ ಒಂಥರ ಮನೇಲಿ ನಮಗೊಂಥರ ಖುಷಿನೂ ಇರುತ್ತೆ ನಾವು ಮಾಡಿದ್ವಿ ಅಂತ. ಮತ್ತು ಅರಿಶಿನ ಶಾಸ್ತ್ರಕ್ಕೆ ಒಂದು ವಿಡಿಯೋ ಹಾಕಿದ್ನಲ್ವ ನಾನು, ಆ ವಿಡಿಯೋದಲ್ಲಿ ಒಬ್ಬರು ಇಂದ್ರಾಣಿ ಅಂತೇಳಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಅದು ಯೆಲ್ಲೋ ಕಲರ್ ಹಾಕಿದ್ದೀವಲ್ಲ ನೆಲಕ್ಕೆ, ಅದು ಯಾವ ಕಲರು ಏನು ಅಂತೇಳಿ ಅದ್ರ ಬಗ್ಗೆ ಕೇಳಿದ್ದಾರೆ. ನಾನು ಅಮ್ಮ ಮನೆಯಲ್ಲಿ ಕೇಳಿದೆ ಅಮ್ಮನಿಗೆ, ಅದು ಖಾಲಿ ಆಗಿಬಿಟ್ಟಿತ್ತು ಅದು ಪ್ಯಾಕೆಟು. ಅದು ಪ್ಯಾಕೆಟ್ ಎಲ್ಲ ತೋರಿಸ್ಬಿಟ್ಟು ನಿಮಗೆ ಹೇಳಿದ್ರೇ ಅದು ನೀಟಾಗಿ ಗೊತ್ತಾಗುತ್ತೆ. ಯಾಕೆ ಅಂದರೆ ಅದು ಅಷ್ಟು ಚೆನ್ನಾಗಿದೆ ಕಲರು. ಅದು ಕಲರ್ ಮೇಲೆ ರಂಗೋಲಿ ಹಾಕಿದರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದ್ರದ್ದು ಆ ಕಲರ್ದು ಪ್ಯಾಕೆಟು ಏನಾದರೂ ಸಿಕ್ಕರೆ ನಾನು ನಿಜವಾಗ್ಲೂ ನಿಮ್ಗೆ ಅದ್ರದ್ದು ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮುಂದಿನ ವೀಡಿಯೋಸ್ನಲ್ಲಿ ನೋಡೋಣಂತೆ, ಏನಾದರೂ ಅದ್ರ ಬಗ್ಗೆ ನನಗೇನಾದರೂ ಮಾಹಿತಿ ಸಿಕ್ಕರೆ ನಾನು ಖಂಡಿತವಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಅದನ್ನು. ಈ ವಿಡಿಯೋ ನಿಮಗೇನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.